ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದೀಗ ಕರ್ನಾಟಕದಲ್ಲಿ ಬೆಳೆ ಪರಿಹಾರ ಹಣದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಹೌದು, ಈಗಾಗಲೇ ರೈತರಿಗೆ ಬೆಳೆ ಪರಿಹಾರದ ಹಣ ಬಿಡುಗಡೆ ಆಗ್ತಿದೆ. ಆದರೂ ಕೂಡ ನಾವು ಕಳೆದ ವಿಡಿಯೋದಲ್ಲಿ ತುಂಬ ಮಂದಿ ಕಮೆಂಟ್ ಕೂಡ ಮಾಡಿದ್ರಿ, ನಿಮ್ಮ ಜಿಲ್ಲೆಯ ಹೆಸರನ್ನು ಕೂಡ ತಿಳಿಸಿದ್ರಿ. ಸೊ ಇಂತಿಂಥ ಜಿಲ್ಲೆಗೆ ಇನ್ನೂ ಕೂಡ ಬಂದಿಲ್ಲ ಎರಡನೇ ಕಂತಿನ ಬರ ಪರಿಹಾರ ಹಣ, ಇನ್ನೂ ಬಂದಿಲ್ಲ ಅಂತ ತುಂಬ ಮಂದಿ ಕಮೆಂಟ್ ಮಾಡಿದ್ರಿ. ಅದ್ರ ಬಗ್ಗೆ ಇದೀಗ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಒಂದು ಅಪ್ಡೇಟ್ ಮಾಡಿದೆ ಅಂತ ಹೇಳ್ಬೋದು. ಆ ಅಪ್ಡೇಟ್ ಏನಪ್ಪ ನಿಮಗೆ ತಿಳಿಸ್ಕೊಡ್ತೀನಿ. ಬರ ಪರಿಹಾರದ ಹಣ ನಿಮಗೆ ಬೇಕಿದ್ರೆ ಒಂದು ಅಪ್ಡೇಟ್ ಮಾಡಬೇಕಾಗುತ್ತೆ, ಒಂದು ಕೆಲಸ ಮಾಡಬೇಕಾಗುತ್ತೆ. ಇದು ಮಾಡಿಲ್ಲ ಅಂದರೆ ನಿಮಗೆ ಬರ ಪರಿಹಾರ ಹಣ ಬಿಡುಗಡೆ ಮಾಡೋಕ್ಕೆ ಆಗೋದಿಲ್ಲ ಅಂತ ನಿಮಗೆ ಇವಾಗಲೇ ಕಂದಾಯ ಸಚಿವರು ತಿಳಿಸಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಏನಕ್ಕೆ ನಿಮಗೆ ಇಲ್ಲಿಯವರೆಗೆ ಬರ ಪರಿಹಾರದ ಎರಡನೇ ಕಂತಿನ ಹಣ ಬಂದಿಲ್ಲ, ಜೊತೆಗೆ ಯಾರ್ಯಾರಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ, ನೀವು ಮಾಡಬೇಕಾಗಿರೋದು ಏನು, ನಿಮಗೆ ಸಂಪೂರ್ಣವಾದ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ವಿಡಿಯೋವನ್ನು ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಉಪಯುಕ್ತ ಮಾಹಿತಿ ಮಿಸ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಈ ಪುಣ್ಯಭೂಮಿ ಚಾನಲಲ್ಲಿ ಯಾವುದೇ ಒಂದು ಫೇಕ್ ವಿಡಿಯೋನ ಮಾಡಲ್ಲ. ನಾವು ಯಾವುದೇ ಒಂದು ಮಾಹಿತಿಯನ್ನು ಶೇರ್ ಮಾಡಿದರೂ ಕೂಡ ಅಧಿಕೃತವಾದ ಮಾಹಿತಿಯನ್ನು ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ನೀವು ಮಾಡಬೇಕಾಗಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಂದುಬಿಟ್ಟು ಫ್ರೀ ಆಗಿರುತ್ತೆ. ನಾವು ಹೊಸದಾಗಿ ಏನೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ಮೊದಲನೇದಾಗಿ ನೀವು ನೋಡ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋವನ್ನು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈಕ್ ಮಾಡಿಕೊಟ್ಟು ನಮಗೇನು ದುಡ್ಡು ಬರಲ್ಲ, ಬಟ್ ಲೈಕ್ ಮಾಡಿದ್ರೆ ನಮಗೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೊಂದು ಇಷ್ಟ ಆಗುತ್ತೆ, ಜೊತೆಗೆ ನಾವು ಮಾಡ್ತಿರೋಂಥ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ, ಯೂಸ್ಫುಲ್ ಆಗ್ತಿದೆ ಅಂತ ನಮಗೂ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಬರ ಪರಿಹಾರದ ಹಣ ಬಂದಿದ್ದರೆ ಪ್ರತಿಯೊಬ್ಬರು ಎಸ್ ಅಂತ ಕಮೆಂಟ್ ಮಾಡಿ, ಜೊತೆಗೆ ಎಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಬರ ಪರಿಹಾರದ ಹಣ ನಿಮಗೆ ಎರಡನೇ ಕಂತಿನ ಹಣ ಅಂದರೆ ಎರಡನೇ ಈಗ ಏನು ಬಿಡುಗಡೆ ಆಗ್ತಿದೆ ಈ ಹಣ ನಿಮಗೆ ಬಂದಿಲ್ಲ ಅಂದರೆ ಪ್ರತಿಯೊಬ್ಬರು ನೋ ಅಂತ ಕಮೆಂಟ್ ಮಾಡಿ, ಜೊತೆಗೆ ಯಾವ ಜಿಲ್ಲೆ ನಿಮ್ಮ ಹೆಸರು, ಯಾವ ಜಿಲ್ಲೆ, ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಇದೀಗ ಬೆಳೆ ಪರಿಹಾರದ ಹಣ ಬಗ್ಗೆ ಒಂದು ಅಪ್ಡೇಟ್, ಕಂದಾಯ ಸಚಿವರು ಒಂದು ಅಪ್ಡೇಟನ್ನು ನೀಡಿದ್ದಾರೆ. ಅದೇನಪ್ಪ ಅಂತೇಳಿದ್ರೆ, ನೀವು ಇವಾಗ ಎರಡನೇ ಒಂದು ಕಂತಿನ ಹಣ ನಿಮಗೆ ಬೆಳೆ ಪರಿಹಾರ ಹಣ ಬೇಕಿದ್ರೆ ನಿಮ್ಮದು ಫ್ರೂಟ್ಸ್ ಐಡಿ ಮಾಡಬೇಕು ಅಂತ ಕಂಪಲ್ಸರಿ ಆಗಿ. ಫ್ರೂಟ್ಸ್ ಐಡಿ ಅಂತೇಳಿದ್ರೆ ಮೊದಲೇದಾಗಿ ನೀವು ಏನು ಮಾಡಬೇಕು ಅಂತೇಳಿದ್ರೆ, ನಿಮ್ಮ ಪಹಣಿ ಅಥವಾ RTC ಏನಿದೆ ಅದನ್ನು ಆಧಾರ್ ಕಾರ್ಡ್ ಜೊತೆ ಕಂಪಲ್ಸರಿಯಾಗಿ ಲಿಂಕ್ ಮಾಡಬೇಕಂತ ಆ ಕಂದಾಯ ಸಚಿವರು ಹೇಳಿದ್ದಾರೆ. ಹೌದು, ನಿಮ್ಮ ಆಧಾರ್ ಕಾರ್ಡ್ ಜೊತೆ RTC ಅಂದರೆ ಪಹಣಿ ಏನಿದೆ ಅದನ್ನು ಲಿಂಕ್ ನೀವು ಮಾಡಿಸ್ಬೇಕಾಗುತ್ತೆ. ಲಿಂಕ್ ಮಾಡಿಸಿದ್ರೆ ಮಾತ್ರ ನಿಮಗೆ ಫ್ರೂಟ್ಸ್ ಐಡಿ ನಿಮಗೆ ಜನರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಐಡಿ ನೀವು ಪಡ್ಕೋಬೋದು. ಫ್ರೂಟ್ಸ್ ಐಡಿ ಬಂದಮೇಲೆ ನಿಮಗೆ ನೆಕ್ಸ್ಟ್ ಮುಂದೆ ಯಾವುದೇ ವರ್ಷದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ, ಯಾವಾಗ ರಾಜ್ಯ ಸರ್ಕಾರ ಬರ ಪರಿಹಾರ ಹಣ ಬಿಡುಗಡೆ ಮಾಡುತ್ತೆ ಆವಾಗ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಹಾಗಾಗಿ ನೀವು ಇಲ್ಲಿ ಮೊದಲೇದಾಗಿ ಪ್ರತಿಯೊಬ್ಬರು ಯಾರು ರೈತರಿದ್ದೀರಿ, ಬರ ಪರಿಹಾರದ ಹಣ ಬೇಕಿದ್ರೆ ನೀವು ಫ್ರೂಟ್ಸ್ ಐಡಿಯನ್ನು ನೀವು ಮಾಡ್ಕೋಬೇಕಂತ ಕಂದಾಯ ಸಚಿವರು ಕಡ್ಡಾಯವಾಗಿ ಹೇಳಿದ್ದಾರೆ. ಫ್ರೂಟ್ಸ್ ಐಡಿ ಮಾಡಬೇಕಂತೇಳಿದ್ರೆ ಅದೇ ನಿಮ್ಮ ಪಹಣಿ RTC ಏನಿದೆ ಅದನ್ನು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿಸ್ಬೇಕಾಗುತ್ತೆ. ಇದೀಗ ಬಂದಿರೋ ಮಾಹಿತಿ ಪ್ರಕಾರ 12,000 ರೈತರ ಅರ್ಜಿ ತಿರಸ್ಕಾರ ಆಗಿದೆ ಅಂತೇಳಿದ್ರೆ, ಅವ್ರದ್ದು ಇದೇ ರೀತಿಯಲ್ಲಿ ದಾಖಲೆಗಳಲ್ಲಿ ಮಿಸ್ಟೇಕ್ ಇರೋದ್ರಿಂದ ಅವ್ರದ್ದು ಅರ್ಜಿ ಅಕ್ಸೆಪ್ಟ್ ಆಗಿಲ್ಲ. ಹಾಗಾಗಿ ನೀವು ಮಾಡಬೇಕಾಗಿರೋದು ಫ್ರೂಟ್ಸ್ ಐಡಿ ಇನ್ನು ನೀವು ಮಾಡಿಸಿಲ್ಲ ಅಂತೇಳಿದ್ರೆ ನೀವು ಮಾಡಿಸ್ಬೇಕಾಗುತ್ತೆ. ಇದೊಂದು ಕಡ್ಡಾಯ ಅಂತ ಕಂದಾಯ ಸಚಿವರು ತಿಳಿಸಿದ್ದಾರೆ. ಇನ್ನು ಆಧಾರ್ ಮತ್ತು RTC ಲಿಂಕ್ ಮಾಡಬೇಕಂದ್ರೆ ಅದನ್ನು ಕೂಡ ನೀವು ಮೊಬೈಲಲ್ಲೇ ಮಾಡ್ಬೋದು. ಮೊದಲೇದಾಗಿ ನೀವು ಲ್ಯಾಂಡ್ ರೆಕಾರ್ಡ್ ಎನ್ನುವ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕೃತ ವೆಬ್ಸೈಟಿಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಸಂಬಂಧಪಟ್ಟಂಥ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅಲ್ಲಿಂದ ಕೂಡ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆ ವೆಬ್ಸೈಟಿಗೆ ಹೋಗ್ಬೋದು. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಇಟ್ಕೋಬೇಕಾಗುತ್ತೆ, ಜೊತೆಗೆ ನಿಮ್ಮ ಪಹಣಿ RTC ಮತ್ತು ಆಧಾರ್ ಕಾರ್ಡ್ನ ಡೀಟೇಲ್ಸನ್ನು ಎಂಟರ್ ಮಾಡೋ ಮುಖಾಂತರ ನೀವು ಲಿಂಕ್ ಮಾಡ್ಬೋದು. ಲಿಂಕ್ ಮಾಡಿ ನೀವು ಇಲ್ಲಿ ಫ್ರೂಟ್ಸ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೋಬೋದು. ಈ ರೀತಿಯಾಗಿ ಇದೊಂದು ಮೊದಲನೇ ಪ್ರೊಸೀಜರು. ಇದರ ಜೊತೆಗೆ ನೀವು ಇಲ್ಲಿ ಗ್ರಾಮ ಅಧಿಕಾರಿಗಳ ಮುಖಾಂತರ ಕೂಡ ನೀವು ಇಲ್ಲಿ ಆಧಾರ್ ಪಹಣಿ ಮತ್ತು ಆಧಾರನ್ನು ನಿಜೋಡಣೆ ಮಾಡ್ಬೋದು, ಅಂದರೆ ಲಿಂಕ್ ಮಾಡಿಸ್ಬೋದು. ಅದ್ರ ಜೊತೆ ನೀವು ಮೊಬೈಲ್ ನಂಬರ್ ಮೂಲಕ ಕೂಡ ಮಾಡ್ಬೋದು. ಅದನ್ನು ನೀವು ಮಾಡಬೇಕಂತೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀವಿ, ಲ್ಯಾಂಡ್ ರೆಕಾರ್ಡ್ ಲಿಂಕು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಯಾವುದು ಅಂತೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರು. ಆ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ನಂತರ ಅಲ್ಲಿ ಕೆಳಗೆ ಒಂದು ಕ್ಯಾಪ್ಚರ್ ಕೋಡ್ ಬರುತ್ತೆ. ಆ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿ ಒಂದು ನೆಕ್ಸ್ಟ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೊಂದು ಆಯ್ಕೆ ಬರುತ್ತೆ. ಆವಾಗ ನಿಮಗೆ ಅಲ್ಲಿ OTP ಏನು ಬಂದಿರುತ್ತೆ ಮೊಬೈಲ್ ನಂಬರ್ಗೆ, ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರಿಗೆ OTP ಬಂದಿರುತ್ತಲ್ಲ ಆ OTPನಲ್ಲಿ ಹಾಕಬೇಕಾಗತ್ತೆ. ಹಾಕಿದಂತರ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ, ನಾನು ಈ ಮೂಲಕ ಸ್ವಯಂ ಪ್ರೇರಣೆಯಿಂದ ಆಧಾರನ್ನು ಒಪ್ಪಿಗೆ ನೀಡುತ್ತಿದ್ದೇನೆ ಎನ್ನೊಂದು ಆಯ್ಕೆ ಬರುತ್ತೆ. ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನಿಮಗೆ ಇನ್ನೊಂದು ಮೆಸೇಜ್ ಬರುತ್ತೆ, ಅಲ್ಲಿ ಆಧಾರ್ ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ಇನ್ನೊಂದು ಮೆಸೇಜ್ ಬರುತ್ತೆ. ಅದಾದ ನಂತರ ನಿಮಗೆ ಅದೇ ಹೋಮ್ ಪೇಜಲ್ಲಿ ನಿಮಗೆ ವಿವರಗಳನ್ನು ಪಡೆದುಕೊಳ್ಳಿ ಅನ್ನೋ ಒಂದು ಇನ್ನೊಂದು ಆಯ್ಕೆ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇವಾಗ ನಿಮ್ಮದು ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಆಧಾರ್ ಕಾರ್ಡ್ ಮತ್ತು RTC ಇವಾಗ ಲಿಂಕ್ ಕಂಪ್ಲೀಟ್ ಆಗುತ್ತೆ. ನಂತರ ನೀವು ನಿಮ್ಮ RTC ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅನ್ನೋ ಒಂದು ಖಚಿತಪಡಿಸಿದಂಥ ಒಂದು ಮೆಸೇಜ್ ಕೂಡ ಬರುತ್ತೆ. ಇಷ್ಟು ಮಾಡಿದ್ರೆ ಸಾಕು, ನಿಮಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ನಿಮಗೆ ಪೆಂಡಿಂಗ್ ಇರುವಂಥ ಬರಗಾಲ ಪರಿಹಾರದ ಹಣ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂತೇಳಿದ್ರೆ ನೀವು ಬ್ಯಾಂಕ್ ಅಕೌಂಟ್ ಕೂಡ ಆ್ಯಕ್ಟಿವ್ ಇದೆಯಾ ಅನ್ನೋದನ್ನು ಇನ್ನೊಮ್ಮೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಕೆಲವೊಮ್ಮೆ
ತುಂಬ ಓಲ್ಡ್ ಬ್ಯಾಂಕ್ ಅಕೌಂಟ್ ಇರುತ್ತೆ, ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರಲ್ಲ, ಹಾಗಾಗಿ ಬ್ಯಾಂಕಿಂದ ಅದು ಇನ್ಆಕ್ಟಿವ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ಲ ಅನ್ನೋದನ್ನು ಇನ್ನೊಮ್ಮೆ ನೀವು ಚೆಕ್ ಮಾಡಬೇಕಾಗುತ್ತೆ. ಇದು ಬಂದುಬಿಟ್ಟು ಕಂದಾಯ ಸಚಿವರು ಸ್ಪಷ್ಟನೆ ಮಾಡಿದ್ದಾರೆ, ನೀವು ಇಲ್ಲಿ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ರೈತರು ಯಾರೆಲ್ಲ ಅರ್ಜಿ ಸಲ್ಲಿಸಿದಿರಿ ಅಥವಾ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಪ್ರತಿಯೊಬ್ಬರು ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ RTC ಮತ್ತು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಲಿಂಕ್ ಮಾಡಬೇಕಂತ ಸಚಿವರು ತಿಳಿಸಿದ್ದಾರೆ. ಹೀಗಾಗಿ ಲಿಂಕ್ ಕೂಡ ಯಾವ ರೀತಿ ಮಾಡಬೇಕಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಜೊತೆಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಓದಬೇಕಂತ ಹೇಳಿದ್ರೆ ವೆಬ್ಸೈಟ್ನ ಜೊತೆಗೆ ಆರ್ಟಿಕಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಆ ಡಿಸ್ಕ್ರಿಪ್ಷನಲ್ಲಿ ಅಂತ ಆರ್ಟಿಕಲ್ನ ಓದಿದರೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಎಲ್ಲ ಸ್ಟೆಪ್ ವೈಸಲ್ಲಿ ಕೊಟ್ಟಿದ್ದೀವಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ಆದಷ್ಟು ಶೇರ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಅದೇ ರೀತಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.